ಇಂದಿನ ಶೀರ್ಷಿಕೆ ನಿಷೇಧದ ಉಲ್ಲಂಘನೆಯಲ್ಲೇ ಆನಂದ ನಮ್ಮ ಭಾರತೀಯರಿಗೆ ಕಾನೂನುಗಳ ನಿಯಮಗಳ ಉಲ್ಲಂಘನೆಯಲ್ಲಿ ಸಿಗುವ ಆನಂದ ಮತ್ ಸಿಗೋದಿಲ್ಲ ಅಂತ ಅನ್ಸುತ್ತೆ ನೀವೇನಂತೀರೋ ಈ ನಿಷೇಧೋಲ್ಲಂಘನೆಯಲ್ಲೇ ಆನಂದ ಹೇಗಿದೆ ಅಂತಂದ್ರೆ ವಿವರಿಸಬೇಕು ಅಂತ ಹೇಳಿದ್ರೆ ನಾವು ವಾಹನವನ್ನು ಚಲಾಯಿಸುವಾಗ ರಸ್ತೆಯಲ್ಲಿ ಪೊಲೀಸರು ಇದ್ರೆ ನಿಯಮ ಪಾಲನೆ ಇಲ್ಲದಿದ್ರೆ ನೀವೇ ಯೋಚನೆ ಮಾಡಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು ಎನ್ನುವ ಫಲಕ ಇದ್ರೆ ಅದೇನು ಆಕರ್ಷಣೀಯ ಅಲ್ಲಿಯೇ ಜನ ಮೂತ್ರ ವಿಸರ್ಜನೆ ಮಾಡುತ್ತಾರೆ ಇಲ್ಲಿ ಧೂಮಪಾನ ನಿಷಿದ್ಧ ಎಂದ ತಕ್ಷಣ ಬಿಡಿ ಸಿಗರೇಟ್ ಸೇದಲು ಜೇಬನ್ನು ತಡಕುತ್ತಾರೆ ಜನ ಸಾರ್ವಜನಿಕ ಹೂದೋಟದಲ್ಲಿ ಹೂವುಗಳನ್ನ ಕೀಳಬಾರದು ಎಂಬ ಎಚ್ಚರಿಕೆಯ ಫಲಕವಿದ್ರು ಹೂವುಗಳನ್ನು ಕಿತ್ತು ಸುಖಿಸುತ್ತಾರೆ ಪುರಾತನ ಸ್ಮಾರಕದ ಮೇಲೆ ತಮ್ಮ ಹಾಗೂ ತಮ್ಮ ಪ್ರೇಮಿಯ ಹೆಸರನ್ನು ಕೆತ್ತಿ ತಮ್ಮ ಪ್ರೇಮವನ್ನು ಅಜರಾಮರವನ್ನಾಗಿಸಲು ಪ್ರಯತ್ನಿಸುತ್ತಾರೆ ಬಸ್ಸಿನಲ್ಲಿ ಮಹಿಳೆಯರಿಗಾಗಿ ಕಾದಿರಿಸಿದ ಸೀಟಿನಲ್ಲೇ ಪುರುಷರು ವಿರಾಜಮಾನರಾಗುತ್ತಾರೆ ಯಾಕೆ ಹೀಗೆಲ್ಲ ಅದು ನಮ್ಮ ದೇಶದಲ್ಲಿ ಅದಕ್ಕೆ ಡಿ ವಿಜಿ ಹೇಳ್ತಾರೆ ಶುನಕ ಬೆಂಬತ್ತೂ ಸಂಗಡಿಗ ನೋರ್ವನ್ ಎಡ ಬಿಡದನ್ ಇಣಿಕಿ ನೋಡದಾರಂ ಎನ್ನುವಡೆ ಕಾದಿಹನು ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ ನಾಯಿ ಧರ್ಮರಾಯನನ್ನ ಕೊನೆವರೆಗೂ ಹಿಂಬಾಲಿಸ್ತಂತೆ ಈ ಕತೆ ನಿಮಗೆಲ್ಲ ಗೊತ್ತೇ ಇದೆ ಸ್ವರ್ಗಾರೋಹಣ ಅಂತ ಬರುತ್ತೆ ನಿನಗೂ ಹಾಗೇನೆ ಒಬ್ಬ ಸಂಗಡಿಗ ನಿನ್ನನ್ನ ಎಡಬಿಡದೆ ಹಿಂಬಾಲಿಸ್ತಾ ಇರ್ತಾನೆ ಅದ್ ಯಾರೆಂತ ನೋಡು ಅವನೇ ನಿನ್ನನ್ನು ಅಣಕಿಸುವ ಮನಸ್ಸಾಕ್ಷಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಯಾರದ್ದೇ ಒಂದು ಪೊಲೀಸು ಅಥವಾ ಹಿಂದೆ ಇರ್ಲೇಬೇಕು ಅಂತಲ್ಲ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ನೋಡ್ತಾ ಇರತ್ತೆ ಅಂತ ಪದ್ಯ ಹೀಗಿದೆ ಶುನಕ ಬೆಂಬತ್ತಿತಲ ಧರ್ಮ ಜನ ಕಡೆವರಂ ಕೊನೆವರೆಗೂ ನಾಯಿ ಧರ್ಮರಾಯನ ಹಿಂದೆನೆ ಹೋಯ್ತು ನಿನಗಂತೂ ಸಂಗಡಿಗ ನೋರ್ವನ್ ಎಡಬಿಡದನ್ ಪ್ರತಿಯೊಬ್ಬರಿಗೂ ಒಬ್ಬ ಸಂಗಡಿಗ ಇದ್ದೇ ಇರ್ತಾನಂತೆ ಹಿಂದೆ ಇದ್ದೇ ಇರ್ತಾನೆ ಇಣಕಿ ನೋಡು ಅದು ಯಾರು ಎನ್ನುವಡೆ ಕಾದಿಹನು ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಕೌರವರ ವಧೆಯಾದ ಮೇಲೆ ಪಾಂಡವರು ಪತ್ನಿ ಸಮೇತರಾಗಿ ಸ್ವರ್ಗಾರೋಹಣ ಮಾಡಿದ್ರು ಕಡೆಯವರೆಗೂ ನಡೆಯಲಾರದೆ ಮಧ್ಯೆ ಮಡಿದವರಲ್ಲಿ ದ್ರೌಪದಿ ಮೊದಲನೆಯವಳು ಅನಂತರ ಒಬ್ಬೊಬ್ಬರಾಗಿ ನಕುಲ ಸಹದೇವ ಭೀಮ ಅರ್ಜುನ ಇವರುಗಳು ಅಲ್ಲಲ್ಲೇ ಮಡಿದ್ರು ಸ್ವರ್ಗದ ಬಾಗಿಲು ಮುಟ್ಟುವ ವೇಳೆಗೆ ಅವನ ಒಡ ಹುಟ್ಟಿದವರಾಗ್ಲಿ ಅವನ ಕೈ ಹಿಡಿದವರಾಗ್ಲಿ ಯಾರೂ ಇಲ್ಲದೆ ಇರುವಾಗ ಅವನ ಜೊತೆಗೆ ಬಂದ ನಾಯಿ ಮಾತ್ರ ಕಾಣಿಸಿಕೊಂಡ್ತಂತೆ ನಾಯಿಯನ್ನ ಸ್ವರ್ಗದೊಳಕ್ಕೆ ಸೇರಿಸೋದಿಲ್ಲ ಅಂತ ಅಲ್ಲನೋರು ತಡೆದಾಗ ಕೊನೆವರೆಗೂ ಜೊತೆಗೆ ಬಂದ ನಾಯಿ ಸ್ವರ್ಗವನ್ನು ಹೋಗಲಾರದಾಯ್ತು ಅಂದ್ರೆ ಆ ಸ್ವರ್ಗ ನನಗೂ ಬೇಡ ಅಂತ ದಿಟ್ಟತನದಿಂದ ಧರ್ಮರಾಯ ಹೇಳಿದಂತೆ ಎಷ್ಟು ಆಶ್ಚರ್ಯ ಆಗುತ್ತಲ್ಲ ಆಗ ನಾಯಿ ತನ್ನ ನಿಜ ಸ್ವರೂಪ ತೋರಿಸ್ತಂತೆ ಆ ನಾಯಿಯೇ ಸಾಕ್ಷಾತ್ ಧರ್ಮ ಹೀಗೆ ಜೊತೆಗೆ ಬಂದವರು ನಡುವೆ ಸಂದವರು ಯಾರೂ ಇಲ್ಲದೆ ಹೋದ ಹೊತ್ತಿನಲ್ಲೂ ಧರ್ಮವು ಜೀವಕ್ಕೆ ಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ಜೊತೆಗೆ ಇರುತ್ತೆ ಅಂತ ಹೇಳಿ ಅಂತ ಇದಕ್ಕೊಂದು ನಿದರ್ಶನ ಹೇಳಬೇಕು ಅಂದ್ರೆ ಪ್ರೊಫೆಸರ್ ಗುರುರಾಜ್ ಕರ್ಜ್ಗಿ ಅವರು ಎಂ ಐ ಟಿ ಪ್ರೊಫೆಸರ್ ಒಬ್ಬರನ್ನ ಶ್ರೀಲಂಕಾದಲ್ಲಿ ಭೇಟಿ ಮಾಡಿ ಸಂದರ್ಶನ ಮಾಡ್ತಾರೆ ಅವಾಗ ಒಂದು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತಾರೆ ಇಡೀ ವಿಶ್ವದಲ್ಲೇ ಎಂ ಐ ಟಿ ಅಷ್ಟೊಂದು ಹೆಸರು ಗಳಿಸಿದೆ ಈ ಖ್ಯಾತಿಯ ಗುಟ್ಟು ಏನು ಅಂತ ಕೇಳಿದಾಗ ಆ ಪ್ರೊಫೆಸರ್ ಹೇಳ್ತಾರಂತೆ ವರ್ಕ್ ವಿತೌಟ್ ಸೂಪರ್ವಿಷನ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ಡಿ ವಿಜಿ ಅವರು ಇದ್ನೇ ಅಲ್ವಾ ಹೇಳಿದ್ದು ಅಣಕಿಗ ಮನಸ್ಸಾಕ್ಷಿ ಅಂತ ಆ ತರ ನಡ್ಕೊಂಡು ಅಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಬ್ದುಲ್ ಕಲಾಂ ರ ಹಿತವಾದ ಅಂತ ಹೇಳಿ ಅಂತ ಇದಕ್ಕೆ ಪೂರಕವಾಗಿ ಒಂದು ಘಟನೆನ ಹೇಳ್ತಾರೆ ಅವ್ರು ಯಾವ ತರ ಹೇಳ್ತಾರೆ ಅಂತಂದ್ರೆ ನೀವೊಬ್ಬ ಪ್ರವಾಸಿಗನಂತೆ ನಿಮಗೆ ನೀವೇ ಅನ್ಕೊಳ್ಳಿ ದುಬೈ ಜಡ್ಡಾ ಅಮೇರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸಿಂಗಪುರ ಜಪಾನ್ ಈ ಎಲ್ಲಾ ದೇಶಗಳ ಪ್ರವಾಸಕ್ಕೆ ಹೊರಟೆಯ ಭಾರತೀಯ ಅಂತ ಅನ್ಕೊಳ್ಳಿ ನಿಮ್ಮನ್ನು ನೀವೇ ಅವನಲ್ಲಿ ವಿಲೀನವಾಗಿದ್ದೀರಾ ಅಂತ ಅನ್ಕೊಳ್ಳಿ ಅಥವಾ ಅವನಲ್ಲಿ ಪರಕಾಯ ಪ್ರವೇಶ ಮಾಡಿದೀರಾ ಅಂತ ಅನ್ಕೊಳ್ಳಿ ಸಿಂಗಪುರದ ವಿಮಾನ ನಿಲ್ದಾಣದಿಂದ ಹೊರಗೆ ಬರ್ತೀರಿ ಅಲ್ಲಿ ಭಾರತದಲ್ಲಿಯಂತೆ ಸಿಗರೇಟ್ ತುಂಡುಗಳನ್ನ ರಸ್ತೆಗೆ ಎಸೆಯೋದಿಲ್ಲ ಜಡ್ಡಾಕ್ಕೆ ಹೋದ್ರೆ ತಲೆ ಮುಚ್ಚಿಕೊಳ್ಳದೆ ಇರಲು ಧೈರ್ಯ ಇಲ್ಲ ದುಬೈಗೆ ಹೋದರೆ ರಂಜಾನ್ ದಿನದ ಹಗಲಿನಲ್ಲಿ ಹೊರಗೆ ತಿಂಡಿ ತಿನ್ನಲು ಧೈರ್ಯ ಬರೋದಿಲ್ಲ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಗಳಿಗೆ ಹೋದಾಗ ಎಳನೀರು ಕುಡಿದು ಬುರ್ಡೆನ ಕಸದ ಡಬ್ಬ ಬಿಟ್ಟು ಬೇರೆಲ್ಲೂ ಎಸೆಯೋದಿಲ್ಲ ಪಾನ್ ತಿಂದು ಟೋಕಿಯೋದ ರಸ್ತೆಗಳಲ್ಲಿ ಉಗುಳೋದಿಲ್ಲ ನೀವು ಪರದೇಶಗಳಿಗೆ ಹೋಗಿ ಅಲ್ಲಿಯ ಕಾನೂನುಗಳನ್ನು ಗೌರವಿಸ್ತೀರಿ ಹಾಗೂ ಪಾಲಿಸ್ತೀರಿ ನಿಮ್ಮ ದೇಶದಲ್ಲೇ ಯಾಕೆ ಸಾಧ್ಯವಿಲ್ಲ ಪರದೇಶದಲ್ಲಿ ಎಲ್ಲರಿಗೂ ಮಾದರಿಯಾಗುವ ನೀವು ಭಾರತದಲ್ಲಿ ಏಕೆ ಮಾದರಿ ಆಗೋದಿಲ್ಲ ಇದನ್ನೆಲ್ಲ ನಮ್ಮ ಅಬ್ದುಲ್ ಕಲಾಂ ಹಿಂದಿನ ರಾಷ್ಟ್ರಪತಿ ಹೇಳ್ತಾರೆ ಇದಕ್ಕೆ ಪೂರ್ವಕವಾಗಿ ಡಿ ವಿಜಿ ಏನು ಹೇಳ್ತಾರೆ ಸುತ್ತಿ ಸುತ್ತುವ ಖಗವ ಗೂಡ ನೆನಪ ನೆಳೆಯುವುದು ಗೊತ್ತು ನೂಲು ಪಿಡಿದಿಹುದು ದನವ ಬಯಲಿನಲ್ಲಿ ತತ್ವ ಒಂದರ ಹಿಡಿತ ಕೊಗ್ಗದಿ ಹಬಾಳೆಯನ್ನು ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ ಇದರ ಅರ್ಥ ಹೀಗಿದೆ ಆಕಾಶದಲ್ಲಿ ಹಾರಾಡ್ತಿರುವ ಪಕ್ಷಿಗೆ ತನ್ನ ಗೂಡನ್ನು ಸೇರಿಕೊಳ್ಳುವ ಬೈಕೆ ಎಳಿತಾ ಇರುತ್ತಂತೆ ದನವನ್ನು ಗೂಟಕ್ಕೆ ಕಟ್ಟಿದ ಹಗ್ಗ ಅದನ್ನು ಅಲ್ಲೇ ಹಿಡಿದಿಟ್ಟಿರುತ್ತೆ ನಮ್ಮ ಬಾಳ್ನಲ್ಲೂ ಹಾಗೇನೆ ನಾವು ಒಂದು ತತ್ವಕ್ಕೆ ಭದ್ರಾಗಿರಬೇಕು ಇಲ್ವಾದ್ರೆ ನಮ್ಮ ಬಾಳು ಸೂತ್ರ ಕಿತ್ತ ಗಾಳಿಯ ಪಟದಂತೆ ದಿಕ್ಕೆಟ್ಟು ಗೋತಾ ಹೊಡೆಯುತ್ತೆ ಅಂತ ಅದಕ್ಕೆ ಹೇಳ್ತಾರೆ ಡಿ ವಿಜಿ ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು ಕಿತ್ತ ಗಾಳಿಯ ಪಟವು ಮಂಕುತಿಮ್ಮ ಇದ್ಯಾಕೆ ಈ ತರ ಸ್ವಚ್ಛತೆಗೆ ಆದ್ಯತೆ ಕೊಡೋದಿಲ್ಲ ನಮ್ಮವರು ಅಥವಾ ಯಾಕೆ ಈ ತರ ವಿಚಿತ್ರವಾಗಿ ವರ್ತಿಸ್ತಾರೆ ಅಂತಂದ್ರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಶ್ರೀಮತಿ ಲಲಿತಾ ಶಾಸ್ತ್ರಿಯವರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಂಡತಿಯವರು ನನ್ನ ಪತಿ ಮತ್ತು ನನ್ನ ದೇವರು ಅನ್ನುವಂಥ ಒಂದು ಪುಸ್ತಕದಲ್ಲಿ ಹೇಳ್ತಾರೆ ಅದೊಂದು ದಿನ ನಡೆದ ಘಟನೆ ಸ್ವಾರಸ್ಯ ಪೂರ್ಣ ಹಾಗೂ ಅನುಕರಣೀಯ ಆಗಿದೆ ಅಂತ ಹೇಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಧ್ಯಾಹ್ನ ಊಟಕ್ಕೆ ಬಂದಿರ್ತಾರೆ ಮನೆಗೆ ಒಂದು ಕೋಣೆಯಲ್ಲಿ ಮಕ್ಕಳು ರಾಶಿ ರಾಶಿ ಕಾಗದವನ್ನು ಹರಿದು ಹಾಕಿರ್ತಾರೆ ಅವ್ರ ಅದನ್ನ ನೋಡಿ ಊಟ ಮಾಡೋದನ್ನೇ ಮರೆತುಬಿಟ್ಟು ಹೊರಕೆ ಹಿಡಿದು ತಮಗ ತಾವೇನೆ ಕೊಠಡಿಯನ್ನು ಸ್ವಚ್ಛ ಮಾಡ ತೊಡಗ್ತಾರೆ ಎಲ್ಲ ಆಳುಗಳು ನೋಡ್ತಿರ್ತಾರೆ ನಂತರ ಕಸವನ್ನ ಎತ್ತಿ ಹೊರಗೆ ಎಸ್ದು ಬರ್ತಾರೆ ಕಾವಲಿದ್ದ ಸಿಪಾಯಿಗಳು ಕೂಡ ಈ ದೃಶ್ಯವನ್ನ ನೋಡ್ತಾರೆ ಇವರು ಕೂಡ ಹೆಂಡತಿಯನ್ನು ಕೂಡ ನೋಡ್ತಾರೆ ಆದರೆ ಒಂದು ಮೂಲೆಯಲ್ಲಿ ನಿಂತು ದುಃಖಿಸ್ತೊಡಕ್ತಾರೆ ಈ ಘಟನೆ ನಡೆದಾಗ ಶಾಸ್ತ್ರಿಯವರು ಭಾರತದ ಪ್ರಧಾನಿಯಾಗಿದ್ರು ಇದನ್ ಗಮನಿಸಬೇಕು ಇದಕ್ಕೆ ಪೂರಕವಾಗಿ ಡಿ ವಿಜಿ ಏನ್ ಹೇಳ್ತಾರೆ ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳ್ ಆವುದರೊಳಂ ಅಸಹ್ಯ ಪಡಬೇಡ ಬೆಲೆಯುಂಟು ಕೊಳೆಗಮಿ ಜೀವ ಸಾಮ್ರಾಜ್ಯದಲ್ಲಿ ಕೊಳೆ ಶುಚಿಖ್ಯಾಪಕವೋ ಮಂಕುತಿಮ್ಮ ಏನು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಜಗತ್ತಿನಲ್ಲಿ ಯಾವುದ್ರ ಬಗ್ಗೆನೂ ಇದು ಕೊಳಕು ಹುಳುಕು ಹೇಸಿಗೆ ಹುಳು ಅಂತ ಅಸಹ್ಯ ಪಡಬೇಡ ಅಂತ ಹೇಳ್ತಾರೆ ಈ ಜೀವ ಸಾಮಗ್ರಿಯಲ್ಲಿ ಈ ಕೊಳೆಗೂ ಒಂದು ಬೆಲೆ ಉಂಟು ಆ ಕೊಳೆ ಶುಚಿಯನ್ನು ಗಮನಕ್ಕೆ ತರುತ್ತೆ ಅಂತ ಹೇಳಿ ಅಂತ ಮುಂದಕ್ಕೆ ಹೇಳಬೇಕು ಅಂತ ಅನಿಸುತ್ತೆ ಈ ಶೌಚಾಲಯದ ಸ್ವಚ್ಛತೆಯೇ ಮಾನದಂಡ ಹೇಳಿ ಅಂತ ಅದರ ಬಗ್ಗೆ ಡಿ ವಿ ಜಿ ಏನು ಹೇಳ್ತಾರೆ ಅಂದರೆ ತಳೆಯನಾರನೆ ಬೊಮ್ಮ ಭೀಭತ್ಸ ರೂಪಗಳ ನಲಿಯನಾರನೇ ನಾಥದಲ್ಲಿ ಮಲವೇನೋ ಹೊಲೆಯೇನೋ ಜೀವ ಸಂಬಂಧವಲ ಮಲಿನದಲ್ಲಿ ನೆನೆ ಶುಚಿಯ ಮಂಕುತಿಮ್ಮ ಅಂದರೆ ಏನಿದ್ರ ಅರ್ಥ ಅಂತಂದರೆ ಪರಮಾತ್ಮನ ಜಿಗುಪ್ಸೆಗೆ ತರುವಂಥ ರೂಪಗಳನ್ನು ಧರಿಸನಾರನೇನೋ ಅಥವಾ ಅವನು ತಿಪ್ಪೆ ರೊಚ್ಚಿನ ದುರ್ವಾಸನೆಯಲ್ಲಿ ನಲಿಯ ಮಲ ಮತ್ತು ಹೊಲೆ ಜೀವಿಗೆ ಸಂಬಂಧಪಟ್ಟದ್ದು ಮಲಿನದಲ್ಲಿರುವಾಗ ಶುಚಿಯಾಗಿರುವುದನ್ನು ಆಗಿರುವುದನ್ನು ಅಂಥೇಳಿ ಅಂತ ಕೆಲವು ವರ್ಷಗಳ ಹಿಂದೆ ಸಿಂಗಪುರದ ಅಧ್ಯಕ್ಷರಾದ ಭಾರತೀಯ ಮೂಲದ ಎಸ್ ಆರ್ ನಾಥನ್ ತಮ್ಮ ದೇಶವಾಸಿಗಳಿಗೆ ಶೌಚಾಲಯದ ಬಗ್ಗೆ ಕರೆ ಕೊಟ್ಟರು ನನ್ನ ಕಾಳಜಿ ಕಳಕಳಿ ಇರುವುದು ಸಾರ್ವಜನಿಕ ಶೌಚಾಲಯಗಳ ಬಗ್ಗೆ ಶೌಚಾಲಯಗಳಿಗೆ ನಾವು ಇನ್ನಷ್ಟು ಮಹತ್ವ ನೀಡಬೇಕಾಗಿದೆ ಯಾವ ದೇಶದಲ್ಲಿ ಸಾರ್ವಜನಿಕ ಶೌಚಾಲಯ ಸ್ವಚ್ಛವಾಗಿದೆಯೋ ಆ ದೇಶ ನಿಜಕ್ಕೂ ಸ್ವಚ್ಛವಾಗಿದೆಯಂತೆ ಅರ್ಥ ಶೌಚಾಲಯ ಅಂದ್ರೆ ಅದು ಆ ದೇಶದ ಜನರ ಮನಸ್ಥಿತಿ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಇನ್ನೊಂದು ಮಾಹಿತಿ ಕೊಟ್ಬಿಡ್ಬೇಕು ಸಿಂಗಪುರ್ದಂತಹ ಪುಟ್ಟ ರಾಷ್ಟ್ರದಲ್ಲಿ ಎಪ್ಪತ್ತೈದು ಸಾವಿರ ಶೌಚಾಲಯಗಳು ಇದೆಯಂತೆ ಪ್ರತಿಯೊಂದು ಶೌಚಾಲಯಕ್ಕೂ ಒಂದೊಂದು ಗ್ರೇಡ್ ಕೊಡಲಾಗುತ್ತಂತೆ ಈ ಗ್ರೇಡ್ ಕೊಡಲು ಸರ್ಕಾರ ಉನ್ನತ ಸಮಿತಿಯನ್ನ ರಚಿಸಿದೆಯಂತೆ ಈ ಸಮಿತಿ ಶೌಚಾಲಯಗಳ ಸೌಲಭ್ಯ ಸ್ವಚ್ಛತೆ ಪರಿಗಣಿಸಿ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಶ್ರೇಣಿಗಳನ್ನು ಕೊಡುತ್ತಂತೆ ಇಷ್ಟಿದ್ರೂ ಆ ದೇಶದ ಅಧ್ಯಕ್ಷನಿಗೆ ಸಮಾಧಾನವಿಲ್ವಂತೆ ಜನಗಳಿಗೆ ನಿಮ್ಮ ಗಮನ ಶೌಚಾಲಯಗಳತ್ತ ಕಡಿಮೆ ಆಗದಿರಲಿ ಅಂತ ಸದಾ ಎಚ್ಚರಿಸುತ್ತಾ ಇರ್ತಾರಂತೆ